ನಮ್ಮವರೇ, ಜಮದಗ್ನಿ ನ್ಯೂಸ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಮುರುಘಾಶ್ರೀ ಅಂದ್ರೆ ಸಾಕು, ಎಲ್ಲರ ಕಿವಿ ನೆಟ್ಟಗಾಗುತ್ತೆ. ಒಂದು ಸಲ ಅವನೊಬ್ಬ ದೊಡ್ಡ ಕಳ್ಳಾರಿ, ಬಿಡ್ರಿ ಅದೇನು ಪದೇ ಪದೇ ಹೇಳ್ತೀರಾ ಅನ್ನೋರು ಇದ್ದಾರೆ. ಅಲ್ಲ, ಆದರೂ ಸ್ವಾಮೀಜಿ ವಿಷಯದಲ್ಲಿ ಹಾಗೆ ಆಗಬಾರ್ದಿತ್ತು ಅನ್ನೋರು ಇದ್ದಾರೆ. ನೀವು ಎಷ್ಟೇ ಬೈದ್ರು, ಏನು ಹೇಳಿದ್ರು, ಮತ್ತೆ ಮತ್ತೆ ನೋಡಬೇಕೆನ್ನಿಸುವ ಸುದ್ದಿ ಅಂದರೆ ಅದು ಮುರುಘಾಶ್ರೀಗಳ ಲೈಂಗಿಕ ಪ್ರಕರಣ ಅಲ್ವೇನ್ರಿ? ಹಾಗೆ ಚಿತ್ರದುರ್ಗದ ಮುರುಘಾ ಮಠದ ವಿಷಯ ಯಾವುದೇ ಆಗಿದ್ರು ಅಲ್ವೇನ್ರಿ? ಹೌದು, ಮುರುಘಾ ಶರಣರ ಲೈಂಗಿಕ ಪ್ರಕರಣ ಇದೊಂದು ಹೈ ಪ್ರೊಫೈಲ್ ಅನ್ನೋದು ಎಲ್ರಿಗೂ ಗೊತ್ತು. ಸದ್ಯ ಸ್ವಾಮೀಜಿಯವರು ಆರೋಪವನ್ನು ಎದುರಿಸುತ್ತಿರುವ ಸಲುವಾಗಿ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಮೊನ್ನೆ ಮೊನ್ನೆ ಬೇಲ್ ಪಡೆಯೋಕೆ ಮಾಡಿದ ಪ್ರಯತ್ನ ಕೂಡ ವಿಫಲವಾಗಿದೆ. ಈ ನಡುವೆ ಮಠದಲ್ಲಿ ಭಾರಿ ದೊಡ್ಡ ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ. ಶ್ರೀಗಳಿಲ್ಲದೆ ಮಠದಲ್ಲಿ ಹಲವು ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತಿದೆ. ಆ ಬಗ್ಗೆ ನೋಡೋಕ್ಕೂ ಮುನ್ನ ಶ್ರೀಗಳ ಆರೋಪ ಸಾಬೀತಾದ್ರೆ ಮುಂದೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಕೇಳಿ. ನೋಡಿ, ಯಾವುದೇ ಒಂದು ಕೇಸ್ ಆದರೂ ಹೇಗೋ ಮಾಡಿ ಬೇಲನ್ನು ಪಡಿಬಹುದು. ಆದರೆ ಈ ಪೋಕ್ಸೋ ಕಾಯ್ದೆ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಬೇಲ್ ಸಿಗೋದು ಬಹು ಕಷ್ಟ ಎನ್ನುತ್ತಾರೆ ಕಾನೂನು ತಜ್ಞರು. ಅಲ್ಲದೆ 18 ವರ್ಷದ ಕೆಳಗಿರುವ ಯಾವುದೇ ಬಾಲಕಿಯ ಮೇಲೆ ಯಾರೇ ವ್ಯಕ್ತಿ ಬಲಾತ್ಕಾರ ಅಥವಾ ಲೈಂಗಿಕ ಶೋಷಣೆ ಮಾಡಿದ್ದನ್ನು ಸ್ವತಃ ಆ ಬಾಲಕಿಯೇ ದೂರು ನೀಡಿದ್ದೇ ಆದರೆ ಆಕೆಯ ಹೇಳಿಕೆಯ ಆಧಾರದ ಮೇಲೆ ಆ ಕೂಡಲೇ ಆರೋಪಿಯನ್ನು ಬಂಧಿಸಬೇಕು. ಜೊತೆಗೆ ಆ ಆರೋಪಿಯನ್ನು ವಿಚಾರಣೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮಕ್ಕೆ ಗುರಿ ಮಾಡಬೇಕು. ಇದರೊಂದಿಗೆ ಪ್ರಕರಣದ ತೀವ್ರತೆಯನ್ನು ಮನಗೊಂಡು ಕನಿಷ್ಠ 3 ವರ್ಷ ಜೈಲು ಶಿಕ್ಷೆಯಿಂದ ಜೀವಮಾನವಿಡೀ ಜೈಲಿನಲ್ಲಿ ಇರುವಂತೆ ನ್ಯಾಯಾಲಯ ಶಿಕ್ಷೆಯನ್ನು ವಿಧಿಸಬಹುದಾದ ಹಕ್ಕನ್ನು ಪೋಕ್ಸೋ ಕಾಯ್ದೆ ನೀಡಿದೆ. ನಮ್ಮವರೇ, ಇಲ್ಲಿ ಒಂದು ನೀವು ಗಮನಿಸಲೇಬೇಕಾದದ್ದು ಏನಂದರೆ, ಹಾಗೊಂದು ವೇಳೆ ಮುರುಘಾಶ್ರೀಗಳು ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ, ನಿಜವಾಗಿಯೂ ಬಾಲಕಿಯರ ಮೇಲೆ ಲೈಂಗಿಕ ನಿಂದನೆಯನ್ನು ಮಾಡಿದ್ದಾರೆ ಎಂಬುದು ನ್ಯಾಯಾಲಯದಲ್ಲಿ ಸಾಬೀತಾದರೆ, ಖಂಡಿತ ಅವರು ಪೋಕ್ಸೋ ಕಾಯ್ದೆ ಹೇಳುವಂತೆ 3 ವರ್ಷದಿಂದ ತಮ್ಮ ಜೀವಿತಾವಧಿಯವರೆಗೂ ಜೈಲು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತದೆ. ಅದರೊಂದಿಗೆ ಮಠದ ಎಲ್ಲ ಹಕ್ಕುಗಳನ್ನು ಮತ್ತೊಬ್ಬ ಪೀಠಾಧಿಪತಿಗೆ ಹಸ್ತಾಂತರಿಸಲೇಬೇಕಿದೆ. ಈ ಎಲ್ಲ ವಿಷಯಗಳನ್ನು ತಿಳಿದಂಥ ಮಠದ ಆಡಳಿತ ಮಂಡಳಿ ಒಳಗೆ ಅದಕ್ಕೆ ಬೇಕಾದ ಸೂಕ್ತ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುತ್ತಿದೆ. ಸದ್ಯ ಮಠದ ಉಸ್ತುವಾರಿಯನ್ನು ಹಿರಿಯ ಶ್ರೀಗಳೊಬ್ಬರು ನೋಡಿಕೊಳ್ಳುತ್ತಿದ್ದು, ಹಾಗೊಂದು ವೇಳೆ ಶಿವಮೂರ್ತಿ ಮುರುಘಾ ಶರಣರಿಗೆ ಶಿಕ್ಷೆ ಆದರೆ ನೂತನ ಪೀಠಾಧಿಪತಿಯನ್ನು ಆರಿಸಲು ಮಠದಲ್ಲಿ ಎಲ್ಲ ಒಳಗೆ ತಯಾರಿಗಳು ನಡೆಯುತ್ತಿವೆ. ಹೀಗಂತ ಜಮದಗ್ನಿಯನ್ನು ಸುಳ್ಳು ಹೇಳ್ತಾ ಇಲ್ಲ, ಇದು ಮಠದ ಆಪ್ತ ವಲಯದಲ್ಲಿ ಗುಸುಗುಸು ಪಿಸುಪಿಸು ಆಗುತ್ತಿರುವ ಮಾತುಗಳಿವು. ನಮ್ಮವರೇ, ನೀವು ಇದೇ ಮೊದಲು ನಮ್ಮ ಚಾನಲ್ಗೆ ಭೇಟಿ ಮಾಡಿದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪ್ರಸ್ತುತ ನಡೆಯುತ್ತಿರುವ ಎಲ್ಲ ವಿದ್ಯಮಾನಗಳ ಬಗ್ಗೆ ಸಂಕ್ಷಿಪ್ತ ವರದಿ ನಮ್ಮದಾಗಿರುತ್ತದೆ. ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯದಿರಿ. ವಂದನೆಗಳೊಂದಿಗೆ ನಿಮ್ಮ ಜಮದಗ್ನಿ ನ್ಯೂಸ್ ಟೀಮ್.